ಮತದ ಹುಲೀವನು ಕಿತ್ತೂರಿನ ಕಲೀವನು, ಹಾಲು ಮತದ ಹುಲೀವನು ಕಿತ್ತೂರಿನ ಕಲೀವನು, ಕರುಣಾಡ ಧೀರ ಸಂಗೊಳ್ಳಿಯ ಶೂರ, ಕರುಣಾಡಿನ ಧೀರ ಸಂಗೊಳ್ಳಿಯ ಶೂರ, ಆಪತ್ತಿಗೆ ನಿಂತ ಚೆನ್ನಮ್ಮನ ಭಂಟ, ಆಪತ್ತಿಗೆ ನಿಂತ ಚೆನ್ನಮ್ಮನ ಭಂಟ, ರಾಯ ರಾಯ ಸಂಗೊಳ್ಳಿ ರಾಯ, ಜೀಯ ಜೀಯ ನಿನಗಿದು ಜೀಯ. ಆಂಗ್ಲರ ಅನ್ಯಾಯಕ್ಕೆ ಅನುದಿನವು ಆರ್ಭಟಿಸಿ, ಸೈನ್ಯವನು ಕಟ್ಟಿದನು ಸರ್ವರನು ಸಂಘಟಿಸಿ, ಆಂಗ್ಲರ ಅನ್ಯಾಯಕ್ಕೆ ಅನುದಿನವು ಆರ್ಭಟಿಸಿ, ಸೈನ್ಯವನು ಕಟ್ಟಿದನು ಸರ್ವರನು ಸಂಘಟಿಸಿ, ಅಡಿಯಿಡಲು ಅಗ್ನಿಯು ನುಡಿಯಿಡಲು ವಾಗ್ಮಿಯು, ಅಡಿಯಿಡಲು ಅಗ್ನಿಯು ನುಡಿಯಿಡಲು ವಾಗ್ಮಿಯು, ಬರುತ್ತಿರಲು ನವರಾಯ ಹೆದರುವನು ಯಮರಾಯ, ಹೆದರುವನು ಯಮರಾಯ. ಇತ್ತೀಚೆಗೆ ನಮ್ಮನ್ನು ಅಗಲಿದಂತಹ ಪರಮ ಪೂಜ್ಯರಾದಂತಹ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರಿಗೆ ಏನು ಎಲ್ಲ ಇಲ್ಲಿ ಸೇರ್ತಕ್ಕಂಥ ಎಲ್ಲರೂ ಸಹ ನಮನವನ್ನು ಸಲ್ಲಿಸುತ್ತಾ, ಹಾಗೂ 70th ಗಣರಾಜ್ಯೋತ್ಸವದ ಅಂಗವಾಗಿ ಸ್ವತಂತ್ರೋತ್ಸವಕ್ಕೆ ಹೋರಾಡತಕ್ಕಂತಹ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರು ಹುತಾತ್ಮ ಅಂತ ಒಂದು 188th ಹುತಾತ್ಮ ಜಯಂತ್ಯೋತ್ಸವನ ನಮನವನ್ನು ಈ ಒಂದು ಜಿಗಣಿ ಭಾಗದಲ್ಲಿ ಎಲ್ಲರೂ ಯುವ ಮಿತ್ರರು ಕರ್ನಾಟಕ ಪ್ರದೇಶ ಕುರುಬ ಸಂಘ ಎಲ್ಲ ತಾಲೂಕು ಮಟ್ಟದಲ್ಲಿ ಈ ಒಂದು ನಮನವನ್ನು ಸಲ್ಲಿಸ್ತೇವೆ. ಏನಿವರು ಕಿತ್ತೂರು ರಾಣಿ ಚೆನ್ನಮ್ಮನವರ ಬಲಗೈ ಪಂಡಿತರಾದಂತಹ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರು ಬ್ರಿಟಿಷರ ವಿರುದ್ಧವಾಗಿ ಹೋರಾಡಿ ಅವರ ಜೀವವನ್ನೇ ಒತ್ತೆಯಿಟ್ಟು ಅವರು ಈ ಒಂದು ಸ್ವಾತಂತ್ರ್ಯ ಹೋರಾಟ ಮಾಡಿದಂಥದವರು, ಹಾಗೂ ಇದೇ ಒಂದು ಗಣರಾಜ್ಯೋತ್ಸವದಿಂದ ಒಂದು ಭಾರತದ ಸಂವಿಧಾನವನ್ನು ರಚನೆ ಮಾಡಿದಂಥ ಇಂಥ ಒಂದು ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಾಗೂ ಹಲವಾರು ಗಣ್ಯರುಗಳು ಒಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯಗೋಸ್ಕರ ಹೋರಾಡಿದಂಥ ಎಲ್ರಿಗೂ ಸಹ ಈ ಒಂದು ನಿಟ್ಟಿನಲ್ಲಿ ನಾನು ಶುಭಾಶಯ ತಿಳಿಸ್ತ. ಇವತ್ತು ದಿನ ಭಾರತ ದೇಶದ ವೀರ ಸೈನಿಕ ಹಾಗೂ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಹುತಾತ್ಮವಾದ ದಿನ. ಇವತ್ತು ಭಾರತದ ಸಂವಿಧಾನ ರಚನೆ ಮಾಡಿದ ಅಂಬೇಡ್ಕರ್ ಅವರ ಸಂವಿಧಾನ ರಚನೆ ಮಾಡಿದಂಥ ದಿನ. ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮನವರ ಬಲಗೈ ಬಂಟ ವೀರ ಸಂಗೊಳ್ಳಿ ರಾಯಣ್ಣ ಅವರ ಅವರು ದೇಶಕ್ಕಾಗಿ ಹೋರಾಟ ಮಾಡಿ ಇಂಗ್ಲೀಷವರ ಕುತಂತ್ರದಿಂದ ಅವರು ಮರಣ ಹೊಂದಿರುತ್ತಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಈ ಎ ಪಿ ಸಿ ಸರ್ಕಲ್ ಭಾಗದಲ್ಲಿ ಎಲ್ಲ ಕುಲಬಾಂಧವರು ಹಾಗೂ ಯುವಕ ಮಿತ್ರರು ಎಲ್ಲ ಭಾಗವಹಿಸಿ ಸಂಗೊಳ್ಳಿ ರಾಯಣ್ಣವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಏನು ಈ ಒಂದು ದಿನ ಗಣರಾಜ್ಯೋತ್ಸವದ ಅಂಗವಾಗಿ ಹಾಗೂ ಗಣರಾಜ್ಯೋತ್ಸವದ ಅಂಗದಲ್ಲಿ ಹಿಂದೆಗಡೆ ಮರೆಯಾಗಿರ್ತಕ್ಕಂತಹ ಸಂಗೊಳ್ಳಿ ರಾಯಣ್ಣನವರ ಹುತಾತ್ಮ ದಿನಾಚರಣೆ. ಸಂಗೊಳ್ಳಿ ರಾಯಣ್ಣನವರು ಆಗಲೇ ಹೇಳಿರ್ತಾರೆ, ಒಂದಲ್ಲ ಒಂದು ದಿನ ನಮ್ಮ ದೇಶದಲ್ಲಿ ಬ್ರಿಟಿಷ್ ಎಂಬ ಮಹಾಭೂತ ರಾತ್ರೋರಾತ್ರಿ ದೇಶ ಬಿಟ್ಟು ತೊಲಗ್ತಕ್ಕಂಥ ಸಮಯ ಬರ್ತೈತೆ. ಆ ಒಂದು ಸಮಯ ನಮ್ಮ ದೇಶದವ್ರು ಖಂಡಿತ ನೋಡೇ ನೋಡ್ತಾರೆ ಅಂದ್ಬಿಟ್ಟು ಅವರನ್ನು ಗಲ್ಲಿಗೇರಿಸ್ತಕ್ಕಂಥ ಸಮಯದಲ್ಲೇ ಅವರು ಹೇಳಿರ್ತಕ್ಕಂಥ ವಿಷಯ. ಹಾಗೆ ಅವರು ಏನು ಹೇಳಿದರು ಅದೇ ರೀತಿ ನಮ್ಮ ದೇಶವನ್ನು ಬ್ರಿಟಿಷರು ರಾತ್ರೋರಾತ್ರಿನೇ ಸಹ ಬಿಟ್ಟು ಹೊರಟಿದ್ದಂತಹ ಪ್ರತೀತಿ ಇದೆ. ಆ ಒಂದು ದಿನ ಅವರ ಜನ್ಮದಿನ ಆಗಸ್ಟ್ 15 ಅದು ಸ್ವತಂತ್ರ ದಿನಾಚರಣೆ ಆಗುತ್ತೆ. ಅವರನ್ನು ಏನು ಕುತಂತ್ರದಿಂದ ಗಲ್ಲಿಗೇರಿಸಲಾಗ್ತಿದೆ, ಆ ಒಂದು ದಿನ ನಮ್ಮ ಇಡೀ ಭಾರತ ದೇಶ ಏಕೀಕೃತವಾಗಿ ಗಣರಾಜ್ಯವಾಗಿ ಅಧಿಕೃತವಾಗಿ ಆಡಳಿತಕ್ಕೆ ಬಂದಂತಹ ದಿನವಾಗ್ತಿದೆ. ಅಂತಹ ಮಹಾನ್ ಭಾವ ಹುಟ್ಟಿದ್ದು ಒಂದು ಇತಿಹಾಸ, ಸತ್ತಿದ್ದು ಒಂದು ಇತಿಹಾಸ, ಅಂತಹ ಇತಿಹಾಸವನ್ನು ಸೃಷ್ಟಿ ಮಾಡಿದಂಥ ಮಹಾನ್ ವ್ಯಕ್ತಿಯನ್ನು ನೆನೆಸ್ಕೊಳ್ಳುತ್ತಾ ದೇಶಕ್ಕೆ ಒಂದು ಇದೇ ರೀತಿಯ ಮಹಾನ್ ವ್ಯಕ್ತಿಗಳು ಹುಟ್ಟು ಬರಲಿ, ಎಲ್ಲರ ಮನಸ್ಸಿನಲ್ಲಿ ಇವರ ಒಂದು ಆಶಯ ಏನಿದೆ ಅದು ಮತ್ತೊಮ್ಮೆ ಒಗ್ಗೂಡಿ ಅದು ಎಲ್ಲರ ಮನಸ್ಸಿಗೆ ಅದೊಂದು ಪ್ರೇರಣೆಯಾಗಿ ದೇಶದ ಬಗ್ಗೆ ಒಲವು ಮೂಡಲಿ ಅನ್ನೋ ನಿಟ್ಟಿನಲ್ಲಿ ಅವರನ್ನು ಚಿರಸ್ಮರಣೀಯಾಗಿ ನೆನೆಸಿಕೊಳ್ಳೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ದಿನ ಈ ಅವರ ಹುತಾತ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಎಲ್ಲರಿಗೂ ಅವರ ಮಾರ್ಗದರ್ಶನ ಹಾಗೂ ಅವರ ಆಶಯ ಹಾಗೂ ಅವರ ಏನು ಅವರ ಒಂದು ಧ್ಯೇಯ ಇದೆ ಅದು ಒಂದು ಸ್ಫೂರ್ತಿದಾಯಕವಾಗಿ ದೇಶದ ಬಗ್ಗೆ ಅತ್ಯಂತ ಹೆಚ್ಚಿನ
ದೇಶಭಕ್ತಿ ಏನಿದೆ ಅದನ್ನು ಎಲ್ಲರಿಗೂ ಬರಲಿ ಅಂತ ಕೇಳ್ಕೊಳ್ತೀವಿ. ಅವರನ್ನು ಎಲ್ಲರೂ ಸದಾ ನೆನೆಸ್ಕೊಳ್ತಾ ಇರಲಿ ಅಂತ ನಾವು ಈ ಒಂದು ನಿಟ್ಟಿನಲ್ಲಿ ಕೇಳೋಕೆ ಇಷ್ಟ. ಸಮಸ್ತ ನಾಗರಿಕರಿಗೆ 70th ಗಣರಾಜ್ಯೋತ್ಸವದ ಶುಭಾಶಯಗಳು. ಯಾಕೆಂದರೆ ಇವತ್ತು ನಮ್ಮ ಸಂವಿಧಾನ ಹುಟ್ಟಿದಂಥ ದಿನ, ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಹುಟ್ಟಿದಂಥ ದಿನ. ಹಾಗೆ ಪ್ರತ್ಯೇಕ ರಾಜ್ಯಗಳು ಅಂದರೆ ನಾವು ಏನಿದೆ ಇವತ್ತು ರಾಜ್ಯವಾರು ವಿಂಗಡಣೆ ಅಂದರೆ ಭಾಷಾವಾರು ರಾಜ್ಯಗಳನ್ನು ವಿಂಗಡಣೆ ಮಾಡಿ ಆಯಾ ರಾಜ್ಯಗಳಲ್ಲಿ ಆಡಳಿತವನ್ನು ಯಾವ ರೀತಿ ನಡೆಸಬೇಕಂತ ವಿಂಗಡಣೆ ಮಾಡೋಂಥ ದಿನ ಆಗಿರ್ತದೆ ಈ ದಿನ. ಏನಪ್ಪ ಈ ದಿನದಲ್ಲಿ ಇನ್ನೊಂದು ಒಂದು ಏನು ವಿಶೇಷವೇನಂತಂದರೆ ನಮ್ಮ ಸಂಗೊಳ್ಳಿ ರಾಯಣ್ಣವ್ರನ್ನ ಗಲ್ಲಿಗೇರಿಸಿದ ದಿವಸ. ಯಾಕಂದರೆ ಇದು ದುಃಖವಾದ ದಿನವೂ ಆಗುತ್ತೆ, ಆದರೆ ಸಂಗೊಳ್ಳಿ ರಾಯಣ್ಣವರು ಮೊದಲೇ ಭವಿಷ್ಯವನ್ನು ಕೊಟ್ಟಿರ್ತಾರೆ. ಯಾಕಂದರೆ ಅವ್ರ ಹುಟ್ಟಲ್ಲಿ ಸ್ವತಂತ್ರ ಬರುತ್ತೆ ಅನ್ನೋ ಆ ದಿನಾಂಕ ಆವತ್ತೇ ಗೊತ್ತಾಗಿರುತ್ತೆ. ಆಮೇಲೆ ಅವರು ಸಾವಿನ ನಂತರ ನಮ್ಮ ದೇಶಕ್ಕೆ ಸಂವಿಧಾನ ಮತ್ತು ಯಾವ ರೀತಿ ಆಡಳಿತ ನಡೆಸಬೇಕಂತ ಒಂದು ಪ್ರಜಾಪ್ರಭುತ್ವ ಹುಟ್ಟೋದು ಈ ದಿನವೇ. ಅಂದರೆ ಅವರ ಹುಟ್ಟು ಸಾವು ಎರಡು ಇತಿಹಾಸ. ಯಾಕಂದರೆ ಅವ್ರ ಹುಟ್ಟೇ ಇತಿಹಾಸ, ಅವ್ರ ಹೋರಾಟ ಇತಿಹಾಸ, ಅವ್ರ ಸಾವು ಇತಿಹಾಸ, ಎಲ್ಲ ಇತಿಹಾಸ ಆಗಿದೆ. ಹಾಗೆಯೇ ಇನ್ನೊಬ್ಬ ಮಹಾನ್ ಪುರುಷರನ್ನು ಕಳ್ಕೊಂಡಂಥ ದಿನದಲ್ಲಿ ಇದ್ದೀವಿ ನಾವು. ಯಾಕಂದರೆ ನಡೆದಾಡುವ ದೇವರು ಅಂದರೆ ಸಾವಿರಾರು ಕೋಟ್ಯಾಂತರ ಮಕ್ಕಳಿಗೆ ವಿದ್ಯಾದಾನ, ಅನ್ನದಾನ, ಜ್ಞಾನದಾನವನ್ನು ನೀಡಿದಂತಕ್ಕಂಥ ನಮ್ಮ ನಡೆದಾಡುವ ದೇವರು ಶ್ರೀ ಶ್ರೀ ಕುಮಾರ ಶಿವಕುಮಾರ ಸ್ವಾಮೀಜಿಗಳವರನ್ನು ಲಿಂಗೈಕ್ಯರಾಗಿದ್ದಾರೆ. ಆ ನೋವಲ್ಲೂ ಸಹ ಇಡೀ ನಮ್ಮ ರಾಜ್ಯ ಶೋಕದಲ್ಲಿದೆ. ಅವ್ರಿಗೂ ಸಹ ನಾವು ಈ ಅವರ ಆತ್ಮಕ್ಕೆ ಲಿಂಗೈಕ್ಯ ಆಗಿರೋದ್ರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರು ಸ್ವರ್ಗ ಪ್ರಾಪ್ತಿಯಾಗಲಿ, ಅಂಥ ಪುಣ್ಯಾತ್ಮ ಇನ್ನೊಮ್ಮೆ ಮತ್ತೊಮ್ಮೆ ನಮ್ಮ ರಾಜ್ಯದಲ್ಲಿ ಹುಟ್ಟಬೇಕು. ಯಾಕೆ ಅಂತಂದರೆ ಅವರು ಭಾರತ ರತ್ನ ಅಲ್ಲ ವಿಶ್ವರತ್ನ ಅಂತಂದರೂ ತಪ್ಪಾಗಲಾರದು. ಯಾಕೆಂದರೆ ಅವರ ಶಿಷ್ಯಕೋಟಿಗಳು ವಿದೇಶಗಳಲ್ಲೂ ಸಹ ಇದ್ದಾರೆ, ನಮ್ಮ ದೇಶದಲ್ಲೂ ಇದ್ದಾರೆ. ಯಾಕಂದರೆ ಅವರ ಸೇವೆ ಅಪಾರವಾದ್ದು. ಯಾಕಂದರೆ ಒಂದು ಕುಟುಂಬ ಬದಲಾವಣೆ ಆಗಬೇಕಂತಂದರೆ ನಾವು ದುಡ್ಡು ಕೊಟ್ಟರೆ ಯಾವುದು ಬದಲಾವಣೆ ಆಗೋದಿಲ್ಲ, ಹಣದಿಂದ ಯಾವುದು ಬದಲಾವಣೆ ಆಗೋದಿಲ್ಲ. ಒಂದು ಶಿಕ್ಷಣ, ಒಂದು ಕುಟುಂಬದಲ್ಲಿ ಒಂದು ವ್ಯಕ್ತಿಗೆ ಏನೋ ಶಿಕ್ಷಣ ನೀಡಿದರೆ ಆ ಕುಟುಂಬ, ಆ ಹಳ್ಳಿ, ಆ ರಾಜ್ಯ, ಆ ದೇಶ ಎಲ್ಲ ಬದಲಾಗ್ತದೆ. ಆ ಬಸವಣ್ಣನವರು ಹೇಳಿದಂಥ ಕಾಯಕವನ್ನು ಪರಿಪಾಲನೆ ಮಾಡ್ಕೊಂಬಂದಂಥ ನಿಜವಾದ ದೈವ ಅಂತಂತಂದರೆ ಅದು ನಮ್ಮ ಶಿವಕುಮಾರ ಸ್ವಾಮೀಜಿಗಳು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅದೇ ರೀತಿ ನಮ್ಮ ಸಂಗೊಳ್ಳಿ ರಾಯಣ್ಣನವರ ವೀರತ್ವ, ಅವರ ಕೆಚ್ಚು, ಅವರ ಧೈರ್ಯ ನಮ್ಮ ಎಲ್ಲ ಯುವ ಮುಖಂಡರಲ್ಲಿ ಮೈಗೂಡಲಿ. ಎಲ್ಲರೂ ಅವರಂತೆ ಬಾಳಲಿ. ಅವರಷ್ಟು ಯಾರು ಬಾಳೋಕ್ಕಾಗದಿರೋ ಅವರ ಕಾಲ್ಭಾಗ ಅವ್ರು ಕಿಂಚಿತ್ತು, ಅವರು 100% ಅಂತಂದಾಗ ನಾವು 1% ಆದ್ರೂ ಅವರಂತೆ ಬದುಕೋಣ, ಅವರಂತೆ ಸ್ಫೂರ್ತಿಯಾಗಿ ದೇಶಕ್ಕೊಂದು ಮಾದರಿಯಾಗೋಣ. ನಾವೂ ಸಂಗೊಳ್ಳಿ ರಾಯಣ್ಣಂತೆ ನಡೆಯೋಣ, ಶಿವಕುಮಾರ ಸ್ವಾಮೀಜಿ ಅಂತೆ ಸೇವೆ ಮಾಡೋಣ. ಸಂಘದ ವತಿಯಿಂದ ಇಂದು ಜಿಗಣಿ ಭಾಗದ APEC ಸರ್ಕಲ್ ವೃತ್ತದಲ್ಲಿ ಆಯೋಜಿಸಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಹುತಾತ್ಮ ದಿನ ಮತ್ತು ನಡೆದಾಡುವ ದೇವರು ಅವರ ಶ್ರದ್ಧಾಂಜಲಿ ಸಭೆಯನ್ನು ಇಂದು ಆಯೋಜಿಸಿದ್ದಾರೆ. ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಂತಹ ದೇಶಪ್ರೇಮ, ದೇಶಭಕ್ತಿ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟನಾದ ಸಂಗೊಳ್ಳಿ ರಾಯಣ್ಣನವರ ಆದರ್ಶ ತತ್ವಗಳನ್ನು ನಮ್ಮ ಯುವಕರು ಮೈಗೂಡಿಸಿಕೊಂಡು ಅವರ ವ್ಯಕ್ತಿತ್ವವನ್ನು ಸಮಾಜಮುಖಿ ಕೆಲಸಗಳಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಕೋರುತ್ತೇನೆ. ಇವತ್ತೇನಿದೆ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟನಾಗಿ ಇಡೀ ದೇಶವನ್ನೇ ಅಪ್ರತಿಮವಾಗಿ ಬ್ರಿಟಿಷರ ವಿರುದ್ಧ ದಂಗೆ ಏಳಲು ಹಾಗೆಯೇ ಶಿವಕುಮಾರ ಸ್ವಾಮೀಜಿಗಳು ಲಿಂಗೈಕ್ಯರಾಗಿರುವುದರಿಂದ ಈ ದಿನ ನಾವು ಪುಣ್ಯಸ್ಮರಣೆಯನ್ನು ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಿದ್ದೇವೆ.